ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಗುವಿನ ಹುಟ್ಟು ಪೂರ್ವ ಬೆಳವಣಿಗೆಯ ಹಂತದ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನು ಮಾತನಾಡೋಣ. ಮಗು ಮನೆಯಲ್ಲಿ ಹುಟ್ಟಿ 1 ವರ್ಷ 2 ವರ್ಷ 3 ವರ್ಷದ ಬೆಳವಣಿಗೆ ಮಗುವಿಂದ ಆಗಿರ್ತದೆ. ಮಗು ಮನೆಯಲ್ಲಿ ಎಲ್ಲರೊಟ್ಟಿಗೆ ಸೇರಿ ಬೆಳೀಲಿಕ್ಕೆ ಅಭ್ಯಾಸ ಮಾಡ್ತಾನೆ ಅಥವಾ ಅಭ್ಯಾಸ ಮಾಡ್ತಾಳೆ. ಮನೆಯಲ್ಲಿರುವ ಅಜ್ಜ ಅಜ್ಜಿ ಹಿರಿಯರು ತಂದೆ ತಾಯಿ ಮನೆಗೆ ಕೆಲಸಕ್ಕೆ ಬರುವವರಿದ್ದರೆ ಇದು ಹಳ್ಳಿ ಮನೆ ಆದರೆ ಮನೆಯಲ್ಲಿ ಕೆಲಸಕ್ಕೆ ಬರುವವರು ಇರ್ತಾರೆ. ಹಾಗೆ ಬಂದವರೊಟ್ಟಿಗೆ ಹೋದವರೊಟ್ಟಿಗೆ ಬಂಧುಗಳೊಟ್ಟಿಗೆ ಎಲ್ಲರೊಟ್ಟಿಗೆ ಮಗು ಸೇರಲಿಕ್ಕೆ ಅಭ್ಯಾಸ ಮಾಡ್ತದೆ. ಯಾರಾದರೂ ಮನೆಗೆ ಅಪರಿಚಿತರು ಬಂದಾಗ ಮಗು ಅಮ್ಮನ ಹಿಂದೆ ನಿಂತ್ಕೊಂಡು ಆ ಬಂದವರನ್ನು ನೋಡೋದು ನಾವು ನೋಡ್ತೇವೆ. ಯಾಕೆ, ಈ ಚಿಕ್ಕ ಮಕ್ಕಳಿಗೆ ಒಂದು ಭಯ ಅಂತ ಹೇಳೋದು ಇರ್ತದೆ. ಆ ಭಯವನ್ನು ನಾವು ಮಕ್ಕಳ ಮನಸ್ಸಿಂದ ತೆಗಿಬೇಕು. ಅವರು ಇಂಥವರು ನೋಡು, ನಿನ್ನ ಮಾವ ಬಂದಿದ್ದಾರೆ, ನಿನ್ನ ಅಜ್ಜಿ ಬಂದಿದ್ದಾರೆ, ಅಜ್ಜ ಬಂದಿದ್ದಾರೆ, ಹೀಗೆ ಹೇಳಿಕೊಂಡು ಆ ಒಂದು ಭಯವನ್ನು ಮಗುವಿನ ಮನಸ್ಸಿಂದ ತೆಗಿಬೇಕು. ನಾಯಿ ಜೋರಾಗಿ ಬೊಗಳಿದಾಗ ಮಗುವಿಗೆ ಭಯ ಆಗ್ತದೆ. ಆಗ ಅದು ನಮ್ಮ ಮನೆಯ ನಾಯಿ, ನಾವು ಸಾಕುವ ನಾಯಿ, ನಾವು ಅದನ್ನು ಪ್ರೀತಿಯಲ್ಲಿ ನೋಡಿಕೊಳ್ಬೇಕು. ನಾವು ದೊಡ್ಡವರು ಅದನ್ನು ಪ್ರೀತಿಸಿದಾಗ ಅದು ಕೂಡ ನೋಡ್ತದೆ. ಹಾಗೆ ಮಗುವಿನ ಶರೀರದಲ್ಲಿರುವ ಒಂದು ಭಯವನ್ನು ನಾವು ಮನೆಯಲ್ಲಿರುವ ಹಿರಿಯರು ತೆಗಿಬೇಕು. ಮಗು ಎಲ್ಲರೊಟ್ಟಿಗೆ ಮನೆಯಲ್ಲಿ ಬೆಳೀತಾ ಬೆಳೀತಾ ಮಗುವಿಗೆ ಒಂದು 3 ವರ್ಷದ ಪ್ರಾಯ ಆಗಿರ್ತದೆ. ಮಗು ಮಾತಾಡಲಿಕ್ಕೆ ಶುರು ಮಾಡ್ತದೆ. ಸಾಮಾನ್ಯ 3 ವರ್ಷ ಅಂತ ಹೇಳುವಾಗ ಮಗು ಸರಿಯಾಗಿ ಮಾತಾಡಲಿಕ್ಕೆ ಅಭ್ಯಾಸ ಮಾಡ್ತದೆ. ಯಾಕೆಂತೇಳಿದರೆ ನನ್ನ ಮೊಮ್ಮಗನೇ ಇದ್ದಾನೆ, ಈಗ ನನ್ನ ಮಗನ ಮಗ ಇದ್ದಾನೆ. ಅವನಿಗೀಗ 3.5 ವರ್ಷ ಆಯಿತು. 3.5 ವರ್ಷ ಕಳೀತು ಅವನಿಗೆ. ಅವನ ಒಂದು ಬೆಳವಣಿಗೆಯನ್ನು ನಾನು ಹತ್ತಿರದಿಂದ ನೋಡ್ತಾ ಇದ್ದೇನೆ. ಮೊನ್ನೆ ಇನ್ನೂ ಸರಿ ಮಾತಾಡಿದ ಹುಡುಗ ಈಗ ಎಷ್ಟು ಬೇಕಾದರೂ ಮಾತಾಡ್ತಾನೆ. ಮತ್ತು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಆ ಪ್ರಾಯದಲ್ಲಿ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಡಬೇಕು. ನಾವು ಒಂದು ವೇಳೆ ಪ್ರಶ್ನೆಗಳಿಗೆ ಮಗು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತ ಹೇಳುವ ಮಗುವಿನ ಮುಖ ಸಣ್ಣ ಆಗ್ತದೆ, ಮಗುವಿಗೆ ಬೇಸರ ಆಗ್ತದೆ. ಇವರು ನನ್ನನ್ನು ಅಸಡ್ಡೆ ಮಾಡ್ತಾರೆ, ಈ ಮಗುವಿಗೆ ನೋಡಿ ಆ ಪ್ರಾಯದಲ್ಲೇ ಅಸಡ್ಡೆ ಮಾಡ್ತಾರೆ ಅಂತ ಹೇಳೋದು ಮಗುವಿಗೆ ಗೊತ್ತಾಗ್ತದೆ. ಹಾಗಾಗಿ ಮಗು ಕೇಳಿದ ಪ್ರತಿಯೊಂದು ಪ್ರಶ್ನೆಗಳಿಗೆ, ಯಾಕೆ ಕುತೂಹಲದ ಒಂದು ಹಂತ ಮಗುವಿಂದು, ಆ 3-4 ವರ್ಷ ಅಂತ ಹೇಳೋದು ಅತ್ಯಂತ ಬೆಳವಣಿಗೆಯ ಒಂದು ಮಗುವಿನ, ಚಿಕ್ಕ ಮಗುವಿನ ಹಂತದ ಬೆಳವಣಿಗೆ 3-4 ವರ್ಷದಲ್ಲಿ ಇರ್ತದೆ. ಅದು ಹೆಚ್ಚು ವಿಷಯಗಳನ್ನು ಗ್ರಹಿಸುವಂಥ ಒಂದು ಪ್ರಾಯ ಮಗು ಆ ಪ್ರಾಯದಲ್ಲಿ. ಹಾಗಾಗಿ ಮಗುವಿನ ಎಲ್ಲ ಪ್ರಶ್ನೆಗಳಿಗೂ, ಮಗುವಿನ ಎಲ್ಲ ಕುತೂಹಲಗಳಿಗೂ ನಾವು ಹಿರಿಯರು ಉತ್ತರ ಕೊಡಬೇಕು. ಮಗು ಮನೆಯ ವಾತಾವರಣದಿಂದ ಈಗ ಶಾಲೆಯ ವಾತಾವರಣಕ್ಕೆ ಪ್ರವೇಶ ಮಾಡಬೇಕು. ನಾವು ಹೆಚ್ಚಾಗಿ ಈಗ ಅಂಗನವಾಡಿಗಳನ್ನು ನೋಡ್ತಾ ಇದ್ದೇವೆ. ಸುಮಾರು 10-20 ವರ್ಷದಿಂದ ಅಂಗನವಾಡಿಗಳು ನಮ್ಮ ಹತ್ತಿರವೇ, ಮನೆಯ ಹತ್ತಿರವೇ ಅಥವಾ ಪ್ರೈಮರಿ ಶಾಲೆಗಳಿದ್ದಲ್ಲಿ, ಲೋಯರ್ ಪ್ರೈಮರಿ ಶಾಲೆಗಳಿದ್ದಲ್ಲಿ ಅಂಗನವಾಡಿ ಇದೆ. ಮಗು ಹೆಚ್ಚಾಗಿ ಅಮ್ಮನೊಟ್ಟಿಗೆ ಅಂಗನವಾಡಿಗೆ ಬರ್ತದೆ ಅಥವಾ ಅಜ್ಜಿಯೊಟ್ಟಿಗೆ. ಈಗ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗೋದಾದರೆ ಅಜ್ಜಿಯೊಟ್ಟಿಗೆ ಬರ್ತದೆ ಅಥವಾ ಇನ್ಯಾರೊಟ್ಟಿಗೋ ಮಗು ಬರ್ತದೆ. ಹತ್ತಿರದ ಮನೆಯವರು ಬರೋದಾದರೆ ಅವರೊಟ್ಟಿಗೆ ಸೇರಿ ಬರ್ತದೆ. ಅಂತೂ ಮಗು ಅಂಗನವಾಡಿಗೆ ಪ್ರವೇಶ ಮಾಡ್ತದೆ. ಅಂಗನವಾಡಿಗೆ ಮಗು ಪ್ರವೇಶ ಮಾಡಿ ಸುಮಾರು 1 ವಾರ ಮಗು ಯಾರೊಟ್ಟಿಗೂ ಸೇರುವುದಿಲ್ಲ. ನಾನಿದನ್ನು ಹತ್ತಿರದಿಂದ ನಾನು ನೋಡಿದ್ದೇನೆ. ನನ್ನ ಶಾಲೆ ಹತ್ತಿರವೇ ಅಂಗನವಾಡಿ ಇದೆ. 1 ವಾರ ಮಗು ಅಳ್ತಾನೇ ಇರ್ತದೆ, ಅಥವಾ ಎಷ್ಟು ಹತ್ರೂ ಕೂಡ ನಾನು ಅಂಗನವಾಡಿ ಟೀಚರ್ ಹತ್ರ ಹೇಳೋದುಂಟು, ಮಗುವನ್ನು ಏನು ಗದರಿಸಬೇಡಮ್ಮ, ಮಗು ಅಳ್ತಾನೇ ಇರಲಿ ಅಥವಾ ಹೇಗೆ ಇರಲಿ ಮಗುವನ್ನು ಮಗುವಿನಷ್ಟಕ್ಕೆ ಬಿಡಬೇಕು. ಯಾಕಂದರೆ 1ನೇ ಕ್ಲಾಸಿನಲ್ಲಿ ನಾನು ಪ್ರಯೋಗದಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಮೊದಲು ಅಂಗನವಾಡಿ ಇರಲಿಲ್ಲ, ಬಾಲವಾಡಿಗಳು ದೂರ ದೂರ ಇದ್ದದ್ದು. ಆಗ ಬಾಲವಾಡಿ ಕೂಡ ಇಲ್ಲ. ಮಗು ತಾಯಿಯ ಹೊಟ್ಟೆಯಿಂದ ಹೊರಗೆ ಬರುವಾಗ ಹೇಗಿತ್ತು, ಅದೇ ವಾತಾವರಣದಲ್ಲಿ ಮಗು 1ನೇ ಕ್ಲಾಸಿಗೆ ಬರುವುದುಂಟು. 1 ವಾರ ಆ ಮಕ್ಕಳ ಹತ್ರ ಹೆಚ್ಚು ಮಾತಾಡಲಿಕ್ಕಿಲ್ಲ. ಆದಷ್ಟು ಕ್ಲಾಸಿನಲ್ಲಿ ಹೋಗಿ ಅಭಿನಯ ಗೀತೆಗಳನ್ನು ಹೇಳಿಕೊಡು, ಚಪ್ಪಾಳೆ ಮಾಡಲಿಕ್ಕೆ ಹೇಳಿಕೊಡುದು, ಸ್ಲೇಟಿನಲ್ಲಿ ದೋಸೆ ಮಾಡಿ ಅಂತ ಹೇಳುದು. ಇದು ನಾನು ಹೆಚ್ಚು ಈ ಪ್ರಯೋಗವನ್ನು ಮಾಡಿ ನಾನು ಅದರಲ್ಲಿ ಯಶಸ್ವಿಯಾಗಿದ್ದೇನೆ. ಅಪ್ಪನಿಗೆ ಎಷ್ಟು ದೋಸೆ, ಅಮ್ಮನಿಗೆ ಎಷ್ಟು ದೋಸೆ, ನಿನಗೆ ಎಷ್ಟು ದೋಸೆ ಅಥವಾ ಅಣ್ಣ ಯಾರಿದ್ದಾರೆ, ಹೀಗೆಲ್ಲ ಕೇಳಿ ಅವರಿಗೆಲ್ಲ ದೋಸೆ ಮಾಡು ಅಂತ ಹೇಳುದು. ಯಾಕೆ, ಅವರಿಗೆ ಕಡ್ಡಿ ಹಿಡೀಲಿಕ್ಕೆ ಅಭ್ಯಾಸ ಆಗಬೇಕು. ಆ ಕಡ್ಡಿಯನ್ನು ಅದೊಂದು ಗ್ರಿಪ್ ಅಂತ ಹೇಳ್ತಾರೆ, ಆ ಕಡ್ಡಿ ಹಿಡೀಲಿಕ್ಕೆ ಅಭ್ಯಾಸ ಆಗಲಿಕ್ಕೆ ನಾವು ಆ ಥರ ಮಾಡಿಸ್ತಾ ಇದ್ದೆವು. ನಾನು ಮಾಡ್ತಾ ಇದ್ದೇನೆ, ನಾನು ಯಶಸ್ವಿ ಆಗಿದ್ದೇನೆ ಕೂಡ ಅದರಲ್ಲಿ. ಹಾಗೆ ಸ್ಲೇಟಿನಲ್ಲಿ ತುಂಬ ದೋಸೆ ಮಾಡಿದ್ವು. ಮಕ್ಕಳೇನು ಮಾಡ್ತಾರೆ, ಒಂದು ದೊಡ್ಡ ದೋಸೆ ಮಾಡಿಟ್ಟು ಆಯಿತು ಅಂತೇಳಿ ತಂದು ತೋರಿಸ್ತಾರೆ. ಆಗ ನಾವು ಅದಕ್ಕೆ ಗದರಿಸೋದಲ್ಲ, ಜೋರು ಮಾಡೋದಲ್ಲ, ಇದು ಹೀಗಲ್ಲ, ಹೀಗೆ ಸಣ್ಣಕ್ಕೆ ದೋಸೆ ಮಾಡೋದಲ್ಲಿ ಒಂದು 4 ದೋಸೆ ರೌಂಡ್ ರೌಂಡ್ ಹಾಕಿ ಕೊಡೋದು. ಆಗ ಮಗು ಅದನ್ನು ನೋಡಿಕೊಂಡು ಮಾಡ್ತದೆ. ಮತ್ತು ಸ್ಲೇಟು ಕೊಟ್ಟಾಗ ಮಗು ಆಚೆ ಬದಿಯಿಂದ ಎಡದಿಂದ ಬರೀಲಿಕ್ಕೆ ಶುರು ಮಾಡ್ತದೆ. ಅದನ್ನು ಸ್ವಲ್ಪ ಬಲದಿಂದ ಹೇಗೆ ಬರೆಯುವುದು ಮಗುವಿಗೆ ಹೇಳಿಕೊಡಬೇಕು. ಮಗುವಿನ ಎಲ್ಲ ತಪ್ಪುಗಳನ್ನು ನಾವು ಆಗ ನೋಡ್ತಾ ಇರಬೇಕು. ನೋಡಿ ಅದನ್ನು ನಾವು ಹಂತ ಹಂತವಾಗಿ ತಿದ್ದಬೇಕು. ಒಮ್ಮೆಗೆ ಮಗುವನ್ನು ಜೋರು ಮಾಡೋದಲ್ಲ, ಅಯ್ಯೋ ನೀನು
ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ. ಮಗುವಿಗೆ ತುಂಬ ಬೇಸರ ಆಗ್ತದೆ. ಮಗು ಬೇಸರ ಆದರೆ ಮತ್ತೆ ಆ ಟೀಚರ್ ಹತ್ರ ಜೀವಮಾನದಲ್ಲಿ ಬರಲಿಕ್ಕಿಲ್ಲ. ಹಾಗಾಗಿ ನಾವು ಮಗುವನ್ನು ಆಕರ್ಷಣೆಗೆ ಒಳಪಡಿಸಬೇಕಂದ್ರೆ ನಾವು ಮಗುವನ್ನು ನಮ್ಮ ಹಳ್ಳಿ ಭಾಷೆಯಲ್ಲಿ ಕೊಂಡಾಟ ಮಾಡೋದು ಅಂತ ಹೇಳ್ತೇವೆ, ಮಂಕಡಿಸುವುದು ಅಂತ ಹೇಳ್ತೇವೆ. ಹಾಗೆ ಮಗುವಿನ ಹತ್ತಿರ ಹೋಗುವುದು, ಮಗುವನ್ನು ಮುಟ್ಟುವುದು, ಬೆನ್ನು ಮುಟ್ಟುವುದು, ಅಲ್ಲಿ ಮುಟ್ಟುವುದು, ಯಾರೆಲ್ಲ ಇದ್ದಾರೆ, ಮತ್ತು ನಿನ್ನ ಹೆಸರೇನು ಅಂತ ಕೇಳುವುದು, ಹೀಗೆಲ್ಲ. ನಿನ್ನ ಮನೆಯಲ್ಲಿ ದನ ಉಂಟಾ, ನಾಯಿ ಉಂಟಾ, ಬೆಕ್ಕು ಉಂಟಾ, ಹೀಗೆಲ್ಲ ಕೇಳಿಕೊಂಡು ಮಗುವನ್ನು ನಾವು ಹತ್ತಿರ ಹತ್ರ ಮಗುವಿನ ಹತ್ರ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗ ಮಗುವನ್ನು ನಾವು ಹತ್ತಿರ ಆದೆವು, ಮಗು ಈ ಟೀಚರ್ ನನಗೆ ಆದಿತು, ಇವರು ನನಗೆ ಆಗ್ಬೋದು, ಇವರು ನನ್ನ ಅಮ್ಮನಾಗಿ, ನಿನ್ನ ಅಮ್ಮನಾಗೆ ನಾನು, ನಿನ್ನ ಅಮ್ಮನಾಗೆ ನಾನು ಅಂತೇಳಿ ನನಗೆ ಹೆಚ್ಚು ಹೇಳುವ ಅಭ್ಯಾಸ ಉಂಟು. ಮನೆಯಲ್ಲಿ ಅಮ್ಮ, ಶಾಲೆಯಲ್ಲಿ ನಿನಗೆ ನಾನು ಅಮ್ಮ ಅಂತೇಳಿ ಹಾಗೆ, ಆಗ ಮಗುವಿಗೆ ನಮ್ಮ ಮೇಲೆ ಒಂದು ನಮ್ಮನೆ ಪ್ರೀತಿ ಬರ್ತದೆ. ಅಮ್ಮ ಅಂತ ಹೇಳುವ ಒಂದು ಶಬ್ದವೇ ಉಂಟಲ್ಲ, ಅದು ಮಗುವನ್ನು ಹೆಚ್ಚು ಆಕರ್ಷಣೆಗೆ ಒಳಪಡಿಸುವಂಥ ಶಬ್ದ. ಅಪ್ಪ ಕೂಡ ಇದೆ, ಅಪ್ಪ ನೋಡು ಅವರು ನಿನ್ನ ಅಪ್ಪ, ಅವರು ನಿನಗೆ ಅದು ತಂದುಕೊಡ್ತಾರೆ, ಇದು ತಂದುಕೊಡ್ತಾರೆ. ಮಗು ಹೇಳ್ತದೆ ಕೇಳುವಾಗ, ನನಗೆ ಸ್ಲೇಟ್ ಅಪ್ಪ ತಂದುಕೊಟ್ಟದ್ದು, ಕಡ್ಡಿ ಅಪ್ಪ ತಂದುಕೊಟ್ಟದ್ದು, ನನ್ನನ್ನು ಸ್ನಾನ ಮಾಡಿಸೋದು ಅಮ್ಮ, ಅಥವಾ ಅಪ್ಪ ಕೂಡ ಸ್ನಾನ ಮಾಡಿಸ್ತಾರೆ, ನನಗೆ ಊಟ ಬಡಿಸಿದ್ದು ಅಮ್ಮ. ಹಾಗೆ ಮಗು ಕೂಡ ಅಳತೆ ಮಾಡ್ತದೆ, ಯಾರು ನನಗೆ ಆಗ್ಬೋದು, ಅಮ್ಮ ಹತ್ತಿರ ಆಗ್ಬೋದು, ಅಪ್ಪ ಹತ್ತಿರ ಆಗ್ಬೋದು. ಆದರೆ ಹೆಚ್ಚಿನ ಮಕ್ಕಳು ಕೂಡ ಶಾಲೆಯಲ್ಲಿ, ಇದು ನಾನು ಕಂಡದನ್ನು ಹೇಳೋದು, ತಮಾಷೆ ವಿಷಯ ಅಲ್ಲ, ಸುಮಾರು ನಾನು ಮಕ್ಕಳ ಹತ್ರ ನಿಮಗೆ ಯಾರು ಇಷ್ಟ ಅಂತೇಳಿ, ನಾನು ಸುಮಾರು 4ನೇ ಕ್ಲಾಸ್ 5ನೇ ಕ್ಲಾಸು ಕೇಳುವಾಗ ಅಪ್ಪ ಇಷ್ಟ ಅಂತ ಹೇಳ್ತಾರೆ ಹೆಚ್ಚಿನ ಮಕ್ಕಳು. ಯಾಕೆ ಮಕ್ಕಳೇ ಅಂತ ಕೇಳಿದರೆ, ಅಮ್ಮ ಜೋರು ಮಾಡ್ತಾರೆ, ಅಮ್ಮ ಹೊಡಿತಾರೆ, ಅಮ್ಮ ಬೈತಾರೆ, ಅಪ್ಪ ನಮ್ಮನ್ನು ಕೊಂಡಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಒಂದು ನಾನು ನನ್ನ ಸರ್ವಿಸಿನಲ್ಲಿ ಅಥವಾ ನಾನು ಶಾಲೆಯಲ್ಲಿ ಕಂಡುಕೊಂಡಿದ್ದೇನೆ. ಈ ಚಿಕ್ಕ ಮಕ್ಕಳಿಗೆ ಅಷ್ಟು ಹೇಳಲಿಕ್ಕೆ ತಿಳಿಯುವುದಿಲ್ಲ, ಆದರೆ ಅಮ್ಮ ಅಂತೇಳಿ ಹೇಳ್ತದೆ, ಅಪ್ಪ ಅಮ್ಮ ನನಗೆ ಸ್ನಾನ ಮಾಡಿಸ್ತಾರೆ ಅದೆಲ್ಲ ಹೇಳ್ತದೆ. ಕನ್ನಡ ಭಾಷೆ ಸರಿ ಬರುವುದಿಲ್ಲ ಆಗ ಮಗುವಿಗೆ. ಹಾಗಾಗಿ ಆಗ ಅದರ ಬಾಲಭಾಷೆಯಲ್ಲಿ, ಮನೆಯ ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ ನಾವು ಮಾತಾಡಬೇಕಾಗ್ತದೆ. ಅದು ಕೂಡ ನಾನು ಅದರಲ್ಲಿ ಕೂಡ ಯಶಸ್ವಿಯಾಗಿದ್ದೇನೆ. ಎಲ್ಲ ಭಾಷೆ, ಮಲಯಾಳ, ನಾನು ಮಲಯಾಳ ಕಲಿತದ್ದೇ, ನಾನು 1ನೇ ಕ್ಲಾಸಿನ ಟೀಚರ್ ಆದ ಮೇಲೆ ಮಲಯಾಳ ಭಾಷೆಯನ್ನು ಕಲಿತದ್ದೇ ನಾನು. ಅಲ್ಲಿ ತುಳು ಆದರೂ ನಮ್ಮ ಮನೆಯಲ್ಲೆಲ್ಲ ಬರ್ತಿದ್ದರು, ತಾಯಿ ಮನೆಯಲ್ಲೆಲ್ಲ ಹೆಚ್ಚು ತುಳು ಮಾತಾಡುವುದಿದ್ದರು, ಹಾಗಾಗಿ ತುಳು ಭಾಷೆ ನನಗೆ ಬರ್ತಿತ್ತು. ಈ ಮಲಯಾಳ ನನಗೆ ಬರ್ತಿರಲಿಲ್ಲ, ಮಲಯಾಳ ನನಗೆ ಕಲಿಸಿದ್ದೇ 1ನೇ ಕ್ಲಾಸಿನ ಮಕ್ಕಳು. ಹಾಗಾಗಿ ಆ ಮಕ್ಕಳಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಮಕ್ಕಳಿಂದ ಕೂಡ ಕಲಿಯುವುದುಂಟು, ಈ ಕಲೀಲಿಕ್ಕೆ ನಮಗೆ ಪ್ರಾಯ ಮಿತಿ ಇಲ್ಲ ಅಂತೇಳಿ ನಾನು ನನ್ನ ಒಂದು ಅನುಭವದಲ್ಲಿ ಹೇಳ್ತೇನೆ. ಚಿಕ್ಕವರಿಂದ ಕೂಡ ನಾವು ಕಲಿಬಹುದು, ದೊಡ್ಡವನಿಂದ ಕೂಡ ಕಲಿಬಹುದು. ಯುವ ಚಿಕ್ಕವ ನನಗಿಂತ ದಿವ ಹೇಳುದು, ನನ್ನ ಹತ್ರ ಅದಿಲ್ಲ, ನನಗೆ ಬೇಕಾದ್ದನ್ನು ನಾನು ಯಾರಿಂದ ಬೇಕಾದರೂ ಕಲಿತೇನೆ. ನಾನು ಇವತ್ತಿಗೂ ನಾನು ಕಲಿತಾ ಇದ್ದೇನೆ. ನಾನು ಎಷ್ಟೋ ವಿಷಯಗಳನ್ನು ನಾನು ಗೊತ್ತಿಲ್ಲದನ್ನು ಗೊತ್ತಿದ್ದವರ ಕೈಯಿಂದ ಕಲಿತೇನೆ. ಅದರಲ್ಲಿ ನಾವು ಸಣ್ಣವರಾಗುವ ಪ್ರಶ್ನೆಯೇ ಇಲ್ಲ. ಹಾಗೆ ಆ 1ನೇ ಕ್ಲಾಸಿಗೆ ಮಗು ಅಥವಾ ಅಂಗನವಾಡಿಯ ಮಗುವಿನ ಕೈಯಿಂದ ಕೂಡ ನಾವು ಕಲಿಯುವಂಥದ್ದು ಬಹಳ ಇದೆ. ಇದು ನಾನು ನನ್ನ ಅನುಭವದ ಮಾತು, ಅನುಭವದ ಮೇಲೆ ನಿಮಗೆ ಹೇಳ್ತಾ ಇದ್ದೇನೆ. ಈ ಅಂಗನವಾಡಿಯಲ್ಲಿರುವ ಮಗು ಒಂದು ವಾರ ಆಡ್ತದೆ, ಅಲ್ಲಿ ನೋಡ್ತದೆ, ಸುಮ್ಮನೆ ಕೂತ್ಕೊಳ್ತದೆ, ಮತ್ತೆ ಮೆಲ್ಲಗೆ ಅಂಗನವಾಡಿಯಲ್ಲಿ ಆಟದ ಸಾಮಾನುಗಳೆಲ್ಲ ಇರ್ತದಲ್ಲ, ಅದನ್ನು ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತದೆ. ಮಗು ಹೆಚ್ಚಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ತದೆ, ಅದು ಗೋಡೆ ಬದಿಯಲ್ಲಿ ಕೂತ್ಕೊಳ್ತದೆ. ಮತ್ತೆ ಸ್ಲೇಟನ್ನು ಮಾತ್ರ ಯಾರಿಗೂ ಕೊಡುವುದಿಲ್ಲ, ಟೀಚರಿಗೆ ಮಾತ್ರ ಕೊಡುದು, ಬೇರೆ ಯಾರನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ, ಮೈಯನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ. ಅದೆಲ್ಲ ನಾನು ಮಕ್ಕಳನ್ನು ಹತ್ತಿರದಿಂದ ನೋಡಿದ್ದೇನೆ. ಆ ಆಟ ಸಾಮಾನು ಇರ್ತದಲ್ಲ, ಅದರ ಹತ್ತಿರ ಮೆಲ್ಲಗೆ ಹೋಗಿ ಮೆಲ್ಲಗೆ ಹೀಗೆ ಮುಟ್ಟುತ್ತದೆ. ಮುಟ್ಲಿಕ್ಕೆ ನೋಡುವಾಗ ಆಚೀಚೆ ಆಚೀಚೆ ಎಲ್ಲ ನೋಡುದು, ಯಾರಾದರೂ ನನ್ನನ್ನು ನೋಡ್ತಾರಾ ನೋಡಿ, ಮಗುವಿಗೆ ಆಗಲೇ ಆ ಒಂದು ಇದಿರ್ತದೆ. ಹಾಗೆ ಮೆಲ್ಲಗೆ ಹೋಗಿ ಮುಟ್ತದೆ. ನಾನು ನನ್ನ ಶಾಲೆಯ, ನಾನಿದ್ದ ಶಾಲೆಯ ಅಂಗನವಾಡಿ ಟೀಚರ್ ಹತ್ರ ಹೇಳಿದುಂಟು, ಎಂಥ ನೋಡಿ ನೋಡಿದಾಗೆ ಮಾಡಬೇಕು, ನೋಡಬಾರ್ದು ನೀನು, ನೋಡಿದರೆ ಮಕ್ಕಳಿಗೆ ಒಂದು ನಮ್ಮನೆ ನಾಚಿಗೆ ಇರ್ತದೆ, ನನ್ನನ್ನು ಯಾರಾದರೂ ನೋಡ್ತಾರೋ, ಟೀಚರ್ ನೋಡ್ತಾರೋ. ನನಗೆ ನನ್ನ ಶಾಲೆಯಲ್ಲಿ ದೊಡ್ಡ ಟೀಚರು ಅಂತ ಹೆಸರು. ಯಾಕೆಂದರೆ ಈ ಅಂಗನವಾಡಿ ಟೀಚರು ಒಂದು ಲೀಲಾ ಅಂತೇಳಿ ಅವರ ಹೆಸರು. ಅವರು ಒಂದು ಏನು ಅಭ್ಯಾಸ ಮಾಡಿದ್ದಾರೆ ಅಂದರೆ, ಅವರು ದೊಡ್ಡ ಟೀಚರು ಅಂತ ಹೇಳಿಟ್ಟಿದ್ದಾರೆ. ಹಾಗಾಗಿ ನನಗೆ ಶಾಲೆಯಲ್ಲಿ ಸೇರಿದಲ್ಲಿಂದ ನನಗೆ ರಿಟೈರ್ಡ್ ಆಗುವವರೆಗೂ ನನಗೊಂದು ಹೆಸರು ಏನಂದರೆ ದೊಡ್ಡ ಟೀಚರು ಅಂತೇಳಿ ಹೆಸರು. ನನ್ನನ್ನು ರತ್ನ ಟೀಚರ್ ಅಂತ ಹೇಳುವವರು ತುಂಬ ಕಡಿಮೆ, ಯಾರೂ ಹೇಳಿದ್ದಿಲ್ಲ, ದೊಡ್ಡ ಟೀಚರು ಅಂತಲೇ ಹೇಳ್ತಾ ಇದ್ದದ್ದು. ಅವರು ಅಂಗನವಾಡಿ ಟೀಚರು ಕೂಡ ದೊಡ್ಡ ಟೀಚರ್ ಅಂತೇಳಿಯೇ ಕರಿತಾ ಇದ್ದರು ನನ್ನನ್ನು. ಈ ರೀತಿ ಹಾಗೆ ಆ ವಸ್ತುಗಳನ್ನೆಲ್ಲ ತೆಗೀತದೆ ಮಗು, ಆಡ್ತದೆ, ಬೆರೀತದೆ. ಅಂತೂ 1 ವಾರ 10 ದಿವಸ ಆಗುವಾಗ ಮಗು ಮೆಲ್ಲಗೆ ಮೆಲ್ಲಗೆ ಎಲ್ಲರೊಟ್ಟಿಗೆ ಸೇರಲಿಕ್ಕೆ ಅಭ್ಯಾಸ ಮಾಡ್ತದೆ. ಅಂಗನವಾಡಿಯ ಶಾಲೆ ಅಂದರೆ ಹಾಗೆ, ಮಗು ಅಲ್ಲಿ ನಾನಾ ಮತ, ನಾನಾ ಧರ್ಮ, ನಾನಾ ಜಾತಿ, ನಾನಾ ರೀತಿಯ ಎಲ್ಲ ರೀತಿಯ ಮಕ್ಕಳು ಅಂಗನವಾಡಿಗೆ ಬರ್ತಾರೆ. ನಮಗೆ ಶಾಲೆಯಲ್ಲಿ ಅದೆಲ್ಲ ಇಲ್ಲ, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಅಂತೇಳಿ ನಾವು ಶಾಲೆಯಲ್ಲಿ ನೋಡುವವರು. ನಾವು ಹಾಗೆ ನೋಡಬೇಕು ಕೂಡ, ಮಗುವಿನ ಮನಸ್ಸಿಗೆ ನಾವು ಅದನ್ನು ಯಾವುದನ್ನು ಆ ಪ್ರಾಯದಲ್ಲಿ ನಾವು ಕೊಡಬಾರ್ದು. ಎಲ್ಲ ಮಕ್ಕಳೊಟ್ಟಿಗೆ ಸೇರ್ತದೆ ಅಂಗನವಾಡಿಯಲ್ಲಿ, ಊಟ ಇರ್ತದೆ, ಮಗುವಿಗೆ 10 ಗಂಟೆ ಹಾಲಿರ್ತದೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಾಲು ಕುಡಿಯೋದು ಅಥವಾ ಊಟ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡುವುದು, ಇದೆಲ್ಲ ಅಂಗನವಾಡಿಯಲ್ಲಿ ಮಗು ಕಲಿತದೆ. ಎಲ್ಲರೊಟ್ಟಿಗೆ ಸೇರಲಿಕ್ಕೆ ಮಗು ಅಂಗನವಾಡಿಯಲ್ಲಿ ಅಭ್ಯಾಸ ಮಾಡ್ತದೆ. ಶಾಲೆಯ ವಾತಾವರಣದಿಂದ ಮಗು ಮತ್ತೆ ಮಧ್ಯಾಹ್ನವೋ ಅಥವಾ ಸಂಜೆ 4 ಗಂಟೆಗೆ ಪುನಃ ಮನೆಗೆ ಬರ್ತದೆ. ಮನೆಗೆ ಬಂದು ನೀನು ಇವತ್ತು ಏನು ಮಾಡಿದೀ, ಅದು ಒಂದು ನಾವು ಅಗತ್ಯವಾಗಿ ಮಕ್ಕಳ ಹತ್ರ ಕೇಳಬೇಕಾದ್ದು. ಹೆಚ್ಚಿನ ತಂದೆ ತಾಯಿ ಕೂಡ ಅದನ್ನು
ಕೇಳುವುದಿಲ್ಲ. ಅಜ್ಜ ಅಜ್ಜಿ ಇದ್ದರೆ ಕೇಳ್ತಾರೆ, ತಂದೆ ತಾಯಿಗೆ ಅದನ್ನು ಕೇಳುವ ವ್ಯವಧಾನ ಇಲ್ವೋ ಇನ್ನು ಏನೋ, ಅಥವಾ ಇದು ನಮ್ಮ ಒಂದು ದುರಂತವೋ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲ ನಾನು ನನ್ನ ಅನುಭವದಲ್ಲಿ ಹೇಳ್ತೇನೆ, ಖಂಡಿತವಾಗಿ ಸೇರಿಸಿ ಹೇಳುವುದಲ್ಲ. ಯಾಕಂದರೆ ಮಗು ಶಾಲೆಯಿಂದ ಬಂದಾಗ ಆ ಮಗು ಚೀಲವನ್ನು ಎಲ್ಲಿಯೋ ಬಿಸಾಡೋದು, ಅಂಗಿ ಚಡ್ಡಿಯನ್ನು ಎಲ್ಲಿಯೋ ಬಿಸಾಡೋದು, ಅದಲ್ಲ. ಮಗುವಿಗೆ ಒಂದು ಶಿಸ್ತನ್ನು ಯಾಕೆ ನಾವು ಕಲಿಸಬಾರ್ದು? ಮನೆಯಲ್ಲಿ ಅದನ್ನು ನೋಡಿ, ಇಂಥ ಸ್ಥಳದಲ್ಲಿ ಇಡಬೇಕು, ಚೀಲವನ್ನು ಇಂಥ ಸ್ಥಳದಲ್ಲಿ ಇಡಬೇಕು, ಬಂದ ಕೂಡಲೇ ಹೋಗಿ ಕೈಕಾಲು ತೊಳೆದುಕೊಂಡು ಬರಬೇಕು. ಇದೆಲ್ಲ ನಾವು ಅಮ್ಮಂದಿರು ಮಾಡಿಸಿದಾಗ ಅಥವಾ ಮನೆಯಲ್ಲಿರುವ ಹಿರಿಯರು ಮಾಡಿಸಿದಾಗ ಮಗು ಮರುದಿವಸ ಏನು ಮಾಡ್ತದೆ, ಅದಾಗಿ ಹೇಳ್ತದೆ ಕೈಕಾಲು ತೊಳೆದಿಕ್ಕೂ ಹೋಗುವ, ಚೀಲವನ್ನು ಅಂತ ಕಡೆ ತಗೊಂಡು ಹೋಗಿರ್ತದೆ. ಒಂದು ವಾರ, ಒಂದು 10 ದಿವಸ ಆಗುವ ಮಗು ಅದಕ್ಕೆಲ್ಲ ಹೊಂದಾಣಿಕೆ ಮಾಡಿಕೊಳ್ತದೆ. ಮಗುವಿನ ಹತ್ರ ಏನೆಲ್ಲ ಬರ್ತದೆ ಅಂದರೆ 3-4 ವರ್ಷದಲ್ಲಿ ಎಲ್ಲರೊಟ್ಟಿಗೆ ಬೆರೆಯುವಂಥ ಒಂದು ಮನೋಭಾವ ಬರ್ತದೆ, ಕುತೂಹಲ ಬರ್ತದೆ, ಪ್ರಶ್ನೆಗಳನ್ನು ಕೇಳುವಂಥ ಕುತೂಹಲ ಬರ್ತದೆ. ಆಮೇಲೆ ಶಿಸ್ತನ್ನು ಸ್ವಲ್ಪ ಮಗು ಅಳವಡಿಸಿಕೊಳ್ಳಿಕ್ಕೆ ಅಭ್ಯಾಸ ಮಾಡ್ತದೆ. ನಾನು ಇಂಥ ಕಡೆ ಇಡಬೇಕು, ಇಂಥ ಕಡೆ ನನ್ನ ವಸ್ತುಗಳಿರಬೇಕು, ನಾನು ಮತ್ತು ಸ್ವಚ್ಛತೆಯನ್ನು ಕಲಿತದೆ. ಮಗುವಿಗೆ ನಾವು ಸ್ನಾನ ಮಾಡಿಸುವಾಗ ಕೈಕಲ್ ತೊಳೆಯುವ ಸ್ವಚ್ಛತೆಯ ಬಗ್ಗೆ ನಾವು ಹೇಳ್ಬೋದು. ಇದು ನೋಡಿ ಹೀಗೆ ಇರಬೇಕು, ಹೀಗೆ ಇರಬೇಕು, ಇಲ್ಲದಿದ್ದರೆ ನಿನಗೆ ಕಾಯಿಲೆ ಬರ್ತದೆ. ನೋಡು, ಉಗುರನ್ನು ತೆಗಿಬೇಕು, ಉಗುರು ತೆಗೆಯದಿದ್ದರೆ ಉಗುರಿನ ನಡೆಯಲ್ಲೆಲ್ಲ ಮಣ್ಣು ನಿಲ್ತದೆ ಮಗ, ಅದು ನಿನ್ನ ಹೊಟ್ಟೆಗೆ ಆಹಾರ ತಿನ್ನುವಾಗ ಹೋಗ್ತದೆ, ಅದರಿಂದ ನಿನಗೆ ಹೊಟ್ಟೆ ಬೇನೆ ಆಗ್ತದೆ. ಅಂದರೆ ಹೊಟ್ಟೆ, ನಾವು ಮಕ್ಕಳ ಹತ್ರ ಏನು ಹೇಳ್ತೇವೆ, ಹೊಟ್ಟೆ ಬೂಬಾವುತ್ತು ಅಂತ ಹೇಳ್ತೇವೆ, ಹಾಗೆ ಹೊಟ್ಟೆನೂ ಆಗ್ತದೆ ನಿನಗೆ, ಹಾಗಾಗಿ ಅದೆಲ್ಲ ಮಾಡಬಾರ್ದು ಅಂತೇಳಿ ನಾವು ಮಗುವಿನ ಹತ್ರ ಇದೆಲ್ಲ ನಮಗೆ ಬೇಕು ಅಂತೇಳಿ ನಾವು ಅಮ್ಮಂದಿರು ಹಿರಿಯರು ನಾವು ಹೇಳಬೇಕು ಮಗುವಿಗೆ. ಒಂದು ಏನು ಅಂದರೆ, 3-4 ವರ್ಷದಲ್ಲಿ ನಾವು ಶಿಸ್ತನ್ನು ಕಲಿಸುವುದು. ಶಿಸ್ತಂದರೆ ಲೈಟಾಗಿರಬೇಕು, ಗದರಿಸುವುದಲ್ಲ, ದೊಡ್ಡ ಸ್ವರದಲ್ಲಿ ಮಾತನಾಡುವುದಲ್ಲ, ಪ್ರೀತಿಯಲ್ಲಿ ಕೊಂಡಾಟದಲ್ಲಿ ಮಂಕಡಿಸಿಕೊಂಡು ಮಗುವಿನೊಟ್ಟಿಗೆ ಹೇಳುವಂಥದ್ದು, ನೀನು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು. ಇನ್ನೂ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಒಂದು ಮಗುವಿನ ಹತ್ರ ನೀವು ಆ ಕೆಲಸವನ್ನು ಮಾಡಬಾರ್ದು ಅಂದರೆ ಮಗು ಅದನ್ನು ಮಾಡೇ ತಿರ್ತದೆ. ಅಂದರೆ ಮಗುವಿನ ಮನಸ್ಸಲ್ಲೇ ಆಗ್ತದೆ, ಯಾಕೆ ಇದು ಮಾಡಬಾರ್ದು ಅಂತ ಇವರು ಹೇಳ್ತಾರೆ, ಹಾಗಾದರೆ ನಾನು ಇದನ್ನು ಮಾಡಿಯೇ ಸಿದ್ಧ ಅಂತೇಳಿ. ಹಾಗೆ ಮಾಡಬಾರ್ದು ಅಂತ ಹೇಳೋದನ್ನು ಅದು ಹೀಗೆ ಮಾಡಿದರೆ ಹೀಗೆ ಆಗ್ತದೆ, ಪರಿಹಾರವನ್ನು ನಾವು ಅಲ್ಲಿ ಹೇಳಬೇಕು. ಸುಮ್ಮನೆ ನೀನು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಚೀಲವನ್ನಲ್ಲಿ ಬಿಸಾಡಬಾರ್ದು, ಅಂಗಿ ಚಡ್ಡಿದ್ದು ಬಿಸಾಡಬಾರ್ದು, ನೀನು ಶಾಲೆಯಲ್ಲಿ ಬೇರೆ ಮಕ್ಕಳಿಗೆ ಹೊಡಿಬಾರ್ದು, ಯಾಕೆ ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳೋದನ್ನು ಕೂಡ ನಾವು ಮಗುವಿಗೆ ತಿಳುವಳಿಕೆ ಕೊಡಬೇಕು. ತಿಳುವಳಿಕೆ ಕೊಟ್ಟಾಗ ಮಗು ಅದನ್ನು ಹೌದು ಅಂತೇಳಿ ತೆಕ್ಕೊಳ್ತದೆ. ಹಾಗಾದರೆ 3-4 ವರ್ಷದ ಮಗು ಏನು ಮಾಡ್ತದೆ, ಕುತೂಹಲ ಇರ್ತದೆ, ಹೇಳಿದ್ದನ್ನು ಸ್ವಲ್ಪ ಸ್ವಲ್ಪ ಕೇಳಲಿಕ್ಕೆ ಅಭ್ಯಾಸ ಮಾಡ್ತದೆ, ತಿಳ್ಕೊಳ್ತದೆ. ಮತ್ತು ಶಾಲೆ ಅಂತ ಹೇಳುವ ಅಂಗನವಾಡಿ ಶಾಲೆ ಅಥವಾ ಯಾವುದೋ ಒಂದು ವಿದ್ಯೆ ಕಲಿಸುವಂಥ ಕೇಂದ್ರ, ಅದರ ಆಕರ್ಷಣೆ ಇರ್ತದೆ. ಅಲ್ಲಿ ನಾನು ಹೋದರೆ ನನಗೆ 10 ಗಂಟೆಗೆ ಹಾಲು ಕೊಡ್ತಾರೆ, ಮಧ್ಯಾಹ್ನ ಎಲ್ಲರೊಟ್ಟಿಗೆ ಕೂತು ಊಟ ಕೊಡ್ತಾರೆ, ಎಲ್ಲರೊಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೆ ಸಂತೋಷ ಆಗ್ತದೆ, ಇದೆಲ್ಲ ಮಗುವಿಗೆ ಅಭ್ಯಾಸ ಆಗ್ತದೆ. ಮತ್ತು ಇನ್ನೊಂದು ನಾವು ಮಾಡುವ ತಪ್ಪು ಏನಂದರೆ, ಮಕ್ಕಳಿಗೆ ನಾವೇ ಬಾಯಿಗೆ ಹಾಕೋದು, ಬೆರೆಸಿ 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 ತಿನ್ನಿಸಿ ಬಾಯಿಗೆ ಹಾಕ್ತೇವೆ. ಯಾಕೆ ನಾವು 2 ವರ್ಷದ ನಂತರ ಮಗುವಿಗೆ ನಾವು ಅಭ್ಯಾಸ ಮಾಡಬೇಕು ಊಟ ಮಾಡಲಿಕ್ಕೆ? ನಾವು ಏನು ಹೇಳ್ತೇವೆ, ಮಗು ಹೆಚ್ಚಾಗಿ ಎಡದ ಕೈಯನ್ನು ಯೂಸ್ ಮಾಡ್ತದೆ, ನಾವು ಇಲ್ಲ ಅದನ್ನು ಒಪ್ಪ ಕೈ ಅಂತ ಹೇಳ್ತೇವೆ ನಮ್ಮ ಬಾಲ ಭಾಷೆಯಲ್ಲಿ. ಬಲದ ಕೈಯಲ್ಲಿ ಊಟ ಮಾಡಬೇಕು, ಬಲದ ಕೈಯಲ್ಲಿ ನಾವು ಕಾಫಿ ಕುಡಿಬೇಕು, ಬಲದ ಕೈಯಲ್ಲಿ ದೋಸೆ ತಿನ್ನಬೇಕು, ಇಂಥದ್ದು ಬಲದ ಕೈಯಲ್ಲಿ ಬರಿಬೇಕು, ಇಂಥದನ್ನೆಲ್ಲ ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿದಾಗ ಮಗು ಅದನ್ನು ತಕ್ಕೊಳ್ತದೆ. ಮತ್ತು ಹೌದು, ನನಗೆ ಅಮ್ಮ ಹೀಗೆ ಹೇಳಿದ್ದಾರೆ, ಅಜ್ಜಿ ಹೀಗೆ ಹೇಳಿದ್ದಾರೆ, ಶಾಲೆಯಲ್ಲಿ ಅಂಗನವಾಡಿ ಟೀಚರ್ ಹೀಗೆ ಹೇಳಿದ್ದಾರೆ ಅಂತೇಳಿ ಮಗು ಅದನ್ನು ಅಭ್ಯಾಸ ಮಾಡ್ತದೆ. ಆ ಕುತೂಹಲವನ್ನು ತಣಿಸುವಂಥದ್ದು ಒಂದು ಪ್ರಾಯ ಅದು. ಆಮೇಲೆ ಸಣ್ಣಕ್ಕೆ ಶಿಸ್ತನ್ನು ಕಲಿಸುವಂಥ ಪ್ರಾಯ ಅದನ್ನು ತೆಕ್ಕೊಳ್ತದೆ. ನಾನು ಮಾಡದಿದ್ದರೆ ನನಗೆ ಬೈತಾರೆ ಅಂತ ಹೇಳೋದು ಮನಸ್ಸಿಗೆ ಬರ್ತದೆ, ಅದನ್ನು ಮಗು ತೆಕ್ಕೊಳ್ತದೆ. 3-4 ವರ್ಷ ಅಂತ ಹೇಳೋದು ಮಗುವಿನ ಅತ್ಯಂತ ಒಂದು ಪ್ರಾಶಸ್ತ್ಯವಾದ ಪ್ರಾಯ ಅದು. ನಾವು ಆಗ ತುಂಬ ಜಾಗೃತೆಯಾಗಿರಬೇಕು. ಮಗು ಪ್ರಶ್ನೆಗಳನ್ನು ಕೇಳ್ತದೆ, ಪ್ರಶ್ನೆಗಳನ್ನು ನಾವು ತಣಿಸುವಂಥ ಉತ್ತರವನ್ನು ಮಗುವಿಗೆ ಕೊಡಬೇಕು. ಎಲ್ಲ ಒಂದು ನಾವು ಕೊಡುವಂಥ ಒಂದು ಪ್ರಾಯ 3-4 ವರ್ಷ. ಮತ್ತು ನಾನು ಆಗ ಹೇಳಿದಾಗೆ ಲೈಟಾಗಿ ಶಿಸ್ತನ್ನು ಕೂಡ ಒಟ್ಟೊಟ್ಟಿಗೆ ಕೊಡೋಣ. ಮಗುವಿಗೆ ಬೇಕಾದ್ದನ್ನು ಕೊಡೋಣ, ನಾವು ಬೇಕಾದ್ದನ್ನೆಲ್ಲ ಕೊಡೋಣ. ಮಗು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಬಂದವರು ಅತ್ತೆ ಮಾವ, ಮಗು ಏನು ಮಾಡ್ತದೆ ಅಂದರೆ ಅದನ್ನೆಲ್ಲ ಹೇಳಿದ್ರೊಟ್ಟಿಗೆ ಮನೆಯಲ್ಲಿ ಏನು ನಡೀತದೆ ಅದನ್ನು ಒಂದು ಶಾಲೆಯಲ್ಲಿ ಹೇಳ್ತದೆ. ಇದು ಒಂದು ಹೆತ್ತವರು ಇದನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದ ವಿಷಯ. ಮಗು ಮನೆಯಲ್ಲಿ ಏನು ನಡೆದಿದೆ ಅದನ್ನು ಪೂರ ಹಾಗೆ ಬಂದು ನಾವು ವರದಿ ಮಾಡೋದು, ಅಥವಾ ವರದಿ ವಾಚನ ಅಂತ ಹೇಳ್ತೀವಿ. ವರದಿ ಮಾಡುವುದು ವಾಚನ ಅಲ್ಲ, ವಾಚನ ಅಂದರೆ ಓದುವುದು. ವರದಿ ಮಾಡ್ತದೆ ಮಗು. ಹಾಗಾಗಿ ಮಗುವಿನಿಂದ ತುಂಬ ಜಾಗ್ರತೆ ಇರಬೇಕು. ನನ್ನ ಮನೆಗೆ ನಿನ್ನೆ ಮಾಮ ಬಂದಿದ್ದಾರೆ, ಅತ್ತೆ ಬಂದಿದ್ದಾರೆ, ನನಗೆ ಬರುವಾಗ ಅದು ತಂದಿದ್ದಾರೆ, ತಮ್ಮನಿಗೆ ಇದು ತಂದಿದ್ದಾರೆ, ತಂಗಿಗೆ ಇದು ತಂದಿದ್ದಾರೆ. ಹಾಗೆ ಮಗುವಿನ ಇದರಿಂದ ಮಾತಾಡುವಾಗ ಕೂಡ ನಾವು ತುಂಬ ಜಾಗ್ರತೆಯಾಗಿರಬೇಕು. ಮಗುವಿಗೆ ಆಗ ನೆನಪಿನ ಶಕ್ತಿ ಹೆಚ್ಚು ಶುರುವಾಗ್ತದೆ. ಸಾಮಾನ್ಯ 3-4 ವರ್ಷದಲ್ಲಿ ಮಗು ನಾವು ಏನು ಹೇಳಿದರೂ ಕೂಡ, ಈಗ ನನಗೆ ಎಷ್ಟೋ ಸತ್ಯ ಆಗ್ತದೆ, ಬೆಳಿಗ್ಗೆ ಹೇಳಿದ್ದು ನನಗೆ ಮಧ್ಯಾಹ್ನ ನೆನಪಿರುವುದಿಲ್ಲ. ಆದರೆ ನನ್ನ ಮೊಮ್ಮಗ ಕೇಳ್ತಾನೆ, ನಮ್ಮ ಮನೆಯಲ್ಲಿ ಒಬ್ಬ ಇದ್ದಾನೆ 3-4 ವರ್ಷದ ಹುಡುಗ, ಅವಾಗ ಕೇಳ್ತಾನೆ, ಅಜ್ಜಿ ನೀವು ಆಗ ಹೇಳಿದ್ದೀರಿ ಅಜ್ಜಿ ನನಗೆ ಅದನ್ನು ಕೊಡಲಿಲ್ಲ ನೀವು ಮಧ್ಯಾಹ್ನ ಆಗುವಾಗ, ಆಗಲೇ ನನಗೆ ಅದು ನೆನಪಾಗೋದು, ನಾನು ಅವನಿಗೆ ಕೊಡಲಿಲ್ಲ ಅಂತೇಳಿ. ಹಾಗೆ ಮಕ್ಕಳಿಗೆ ಅಷ್ಟು ನೆನಪಿನ ಶಕ್ತಿ ಆಗ ಇರ್ತದೆ. ಇದೆಲ್ಲ ಏನಂದರೆ ಅವರ ಮಗುವಿನ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ ಆಗುವಂಥ ಹಂತ. ಮಿದುಳಿನ ಬೆಳವಣಿಗೆ ಸಾಮಾನ್ಯ ಮಗು 0-12 ವರ್ಷ, 12 ಇಯರ್ಸ್ ಅಂತ ಹೇಳ್ತಾರೆ. ಆ 12 ವರ್ಷದ ಒಳಗೆ ನಾವು ಮಗುವಿಗೆ ಏನೆಲ್ಲ ಕೊಡ್ತೇವೆ
ಅದು ಮಗುವಿನಲ್ಲಿ ಶಾಶ್ವತವಾಗಿ ಅವನ ಜೀವನದಲ್ಲಿ ಇರುವಂಥ ಒಂದು ಪಾಠಗಳು ಅಂತೇಳಿ ನಾವು ತಿಳ್ಕೊಳ್ಬೇಕು, ಹೆತ್ತವರು ಕೂಡ ದೊಡ್ಡವರು ಕೂಡ. ಹಾಗಾಗಿ ನಾವು ಒಳ್ಳೊಳ್ಳೆಯ ಒಂದು ವಿಷಯವನ್ನು ಮಗುವಿನ ಮಿದುಳಿಗೆ ನಾವು ಆಗ ತುಂಬಿಸಬೇಕು. ಏನೋ ಒಂದು ಮಗುವಿನ ಇದರಿಂದ ನೋಡಿದ ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತೇವೆ, ಮನೆಯಲ್ಲಿ ಕುಡಿಯುವ ಹೆತ್ತವರು ಇರ್ತಾರೆ, ಬೀಡಿ ಎಳೆಯುವವರು, ಸಿಗರೇಟ್ ಎಳೆಯುವವರು, ಇದನ್ನೆಲ್ಲ ಮಗು ಗಮನಿಸ್ತದೆ. ಹಾಗಾಗಿ ನಾವು ಅಂಥ ಮಕ್ಕಳೇ ಇದರಲ್ಲಿ ನಾವು ಅಂಥದ್ದನ್ನೆಲ್ಲ ಯಾವುದು ಮಾಡಬಾರ್ದು. ಅದು ಏನಾದರೂ ಅಭ್ಯಾಸಗಳು ಮಾಡಬಾರ್ದು ಅಂತ ನಾನು ಹೇಳೋದು, ಏನು ಮಾಡೋದು, ಕೆಲವು ಜನರಿಗೆ ಅದು ಬೇಕಾಗ್ತದೆ. ಅವರು ಅದನ್ನು ಮಕ್ಕಳ ಎದುರಿಂದ ದಯವಿಟ್ಟು ತೆಕ್ಕೊಳ್ಬಾರ್ದು. ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿಷಯವನ್ನು ಅವರ ಮಸ್ತಕಕ್ಕೆ ಕೊಡೋಣ, ಅವರ ಮಿದುಳಿಗೆ ಕೊಡೋಣ, ಮಕ್ಕಳನ್ನು ಒಳ್ಳೆಯವರನ್ನಾಗಿ ಮಾಡಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡೋಣ. ಒಳ್ಳೆಯ ಮುಂದಿನ ಒಂದು ಪೀಳಿಗೆಯ ಒಳ್ಳೆಯ ಮಕ್ಕಳನ್ನು ನಾವು ಸಮಾಜಕ್ಕೆ ಕೊಡೋಣ. ನಾವು ಪಾಠ ಕಲಿಸೋದಲ್ಲ, ಅಥವಾ ಮಕ್ಕಳಿಗೆ ಈಗ ಅದು ಕಲಿಸೋದು, ಶಿಸ್ತು ಕಲಿಸೋದು, ಮತ್ತದು ಕಲಿಸೋದು ಎಲ್ಲ ಇದೆ. ಆದರೆ ನಾವು ಮಕ್ಕಳಿಗೆ ಕಲಿಸುವುದು ದಯವಿಟ್ಟು ಜೀವನ ಶಿಕ್ಷಣ ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ಪರಿಪೂರ್ಣರಾಗುವುದರಲ್ಲಿ ಸಂದೇಹವೇ ಇಲ್ಲ. ಧನ್ಯವಾದಗಳು.